ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಕೂಡ ನಮ್ಮ ದೇಶದ ಸಂವಿಧಾನಕ್ಕೆ ಕಾನೂನಿಗೆ ಬೆಲೆ ಕೊಡ್ತೀನಿ, ಅದಕ್ಕೆ ತಲೆ ಬಾಗ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರ್ತಾರೆ. ಈಗ ಹೈಕೋರ್ಟ್ನಿಂದ ತೀರ್ಪು ಬಂದಿದೆ, ಹೀಗಾಗಿ ಅವರು ಕಾನೂನಿಗೆ ಬೆಲೆ ಕೊಡ್ತಾರೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ, ಜೊತೆಗೆ ನಿರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಅವರು ಹೇಳಿದ್ದಾರೆ. ಇನ್ನು ಅವ್ರು ಹೇಳೋ ಪ್ರಕಾರ ನಾನು ತುಂಬ ಅವ್ರನ್ನ ಹತ್ತಿರದಿಂದ ನೋಡಿದ್ದೀನಿ, ಅವರೊಟ್ಟಿಗೆ ಒಳ್ಳೆ ಒಡನಾಟ ಇತ್ತು, ಹಾಗಾಗಿ ಅವರು ಕಾನೂನಿಗೆ ನಿಜವಾಗ್ಲೂ ಬೆಲೆ ಕೊಡುವಂತಹ ವ್ಯಕ್ತಿಯೇ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಮುಂದಿನ ದಿನಗಳಲ್ಲಿ ಅನ್ನುವಂತಹ ಮಾತನ್ನು ಹೇಳುತ್ತಾರೆ. ಬನ್ನಿ ಹಾಗಾದರೆ ವಿ ಸೋಮಣ್ಣ ಅವ್ರು ಏನು ಮಾತಾಡ್ತಾರೆ ಸಿಎಂ ಬಗ್ಗೆ ಕೇಳೋಣ. ಇವು ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ, ಅದಕ್ಕೆ ತಲೆ ಬಾಗಬೇಕಾದ್ರು ನಮ್ಮ ಕರ್ತವ್ಯ. ತಲೆ ಬಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ, ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಕೆಲಸ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ, ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಬಲ್ಲವನಾಗಿದ್ದೀನಿ, ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ 23ರಲ್ಲಿ ನಿಂತಿದ್ದೇನೆ. ಈಗೆಲ್ಲ ಇರುವಾಗ ಇವ್ರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವ್ರು ನನಗೆ ತಿಳಿದ ಮಟ್ಟಿಗೆ ಕಾನೂನಿಗೆ ತುಂಬ ಗೌರವಿಸ್ತಾರೆ. ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ ನಾನು ತೆರೆದ ಪುಸ್ತಕ ಅಂತ, ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ. ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ. ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇ ಮುಖ್ಯಮಂತ್ರಿ ಆಗಿ ಅದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ವಿಚಾರ. ನನಗನ್ಸದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಇವತ್ತಿನ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಖಂಡಿತ 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 ಅವಶ್ಯಕತೆ ಮಂಡತನ ಒಂದು ನಿಮಿಷ ಅದು ಸಿದ್ದರಾಮಯ್ಯನವ್ರ ಮಾತಲ್ಲ, ಬೇರೆ ಬೇರೆಯವ್ರ ಮಾತಿರ್ಬೋದು, ಸಿದ್ದರಾಮಯ್ಯನವ್ರು ಆ ರೀತಿ ನಡ್ಕೊಳ್ಳೋರು ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವ್ರಾಗಿ ನಡ್ಕೊಳ್ಳೋರು ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ. ಇತಿಹಾಸದಲ್ಲೂ ಉಳ್ಕೊಳ್ಳಿ, ಇಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನು ಕ್ಲೀನ್ ಆದಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ. ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ಕೆ ಹೋಗೋದ್ರ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು 100ಕ್ಕೆ 100 ಏನಿವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದ್ದು ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶವನ್ನು ತಲೆ ಬಾಗ್ತಾರೆ, ಅದ್ರ ತಕ್ಕಂತೆ ನಡ್ಕೊಂಡು ಅವ್ರು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ತಂದೆ ಬಣ್ಣನೂ ಇಲ್ಲ ಪಣ್ಣನೂ ಇಲ್ಲ ಗುರು, ನಮ್ದೆಲ್ಲ ಹೈ ಕ್ಲಾಸಾಗಿದೆ ನಡೀತದೆ. ಒಂದು ಮನೇಲಿ ತುಂಬ ಜನ ಬುದ್ಧಿವಂತರು ಇದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ ಸಹಜ, ಅದನ್ನು ನಮ್ಮ ಪಕ್ಷದ ನೇತಾರರು ಸರಿ ಮಾಡ್ತಾರೆ. ಅದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ದು ಮಾಡ್ತಾರೋ ಅವ್ರಿಗೆ ಕೇಳಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು.